ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಬಾಣಂತಿಯರ ಅಡುಗೆನ ತಂದಿದ್ದೀನಿ. ಯಾವ ಅಡುಗೆ ಅದು ಅಂದರೆ ಗೋಧಿ ಗಂಜಿ. ಇದನ್ನು ದೋಸೆ ರೂಪದಲ್ಲಾದರೂ ತೊಗೋಬೋದು, ಹಾಗೆಯೇ ಗಂಜಿ ರೂಪದಲ್ಲಾದ್ರೂ ತೊಗೋಬೋದು. ಇವಾಗ ಅದಕ್ಕೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಈ ಲೋಟದ ಅಳತೆನಲ್ಲೇ ಎಲ್ಲದನ್ನೂ ತೊಗೋಬೇಕಾಗತ್ತೆ. ಒಂದು ಲೋಟ ನೀವು ಮೆಂತ್ಯ ಕಾಳು ತೊಗೊಂಡ್ರೆ ಎರಡು ಲೋಟ ಗೋಧಿ, ಹಾಗೆ ಒಂದು ಲೋಟ ಆಗುವಷ್ಟು ಅಕ್ಕಿ. ಅಕ್ಕಿ ಮತ್ತು ಗೋಧಿನ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿರಬೇಕು. ಹಾಗೆ ಒಂದು ಚಮಚ ಆಗೋಷ್ಟು ಮೆಣಸಿನಕಾಳು ಮತ್ತು ಒಂದು ಚಮಚ ಆಗೋಷ್ಟು ಜೀರಿಗೆ. ಹಾಗೆ ಫ್ಲೇವರ್ಗೆ ಒಂದೇ ಒಂದು ಏಲಕ್ಕಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಹಾಗೆ ಮೆಣಸು ಮತ್ತು ಜೀರಿಗೆನ ಒಂದೊಂದು ಸ್ಪೂನ್ ತೊಗೊಂಡ್ರೆ ಸಾಕಾಗತ್ತೆ. ನೀವು ಗೋಧಿ ಮತ್ತು ಅಕ್ಕಿನ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ನೀವು ಮೆಣಸಿನಕಾಳು ಮತ್ತು ಜೀರಿಗೆನ ಹಾಕೋಬೇಕಾಗತ್ತೆ. ಇವಾಗ ಒಂದೊಂದಾಗೆ ಹುರ್ಕೊಳ್ತಾ ಹೋಗೋಣ. ಮೊದಲಿಗೆ ನಾನು ಇಲ್ಲಿ ಮೆಂತ್ಯ ಕಾಳನ್ನು ಹುರಿತಾ ಇದ್ದೀನಿ. ಎಷ್ಟು ಹುರ್ಕೋಬೇಕು ಅಂದರೆ ಇದು ಫುಲ್ ಕೆಂಪಾಗಬೇಕು. ಮೆಂತ್ಯ ಹುರಿಬೇಕಾದ್ರೆ ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಮೆಂತ್ಯದಲ್ಲಿ ತುಂಬ ಕಹಿ ಅಂಶ ಇರೋದ್ರಿಂದ ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟೊಂದು ಕಹಿ ಅನಿಸೋದಿಲ್ಲ. ಇದು ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು, ಕೆಂಪಾಗಿದೆ. ಮೆಂತ್ಯ ಚಟಪಟ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಕೆಂಪಿಗೆ ಹುರ್ಕೋಬೇಕಾಗತ್ತೆ. ಇದನ್ನು ಹುರಿದು ಎತ್ತಿಟ್ಕೊಂಡಾದಮೇಲೆ ಇದೇ ಲೋಟದಲ್ಲಿ ತೊಗೊಂಡಿರುವಂಥ ಎರಡು ಲೋಟ ಆಗೋಷ್ಟು ಗೋಧಿನ ಇವಾಗ ಹುರ್ಕೊಳ್ತಾ ಇದ್ದೀವಿ. ಗೋಧಿನ ಮೊದಲೇ ಚೆನ್ನಾಗಿ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ರೆ ಸಾಕಾಗತ್ತೆ, ಹುರ್ಕೊಳ್ಳೋದೇನು ಬೇಡ. ಆದ್ರೂ ಹುರಿದಿಟ್ಕೊಂಡ್ರೆ ಪುಡಿ ಜಾಸ್ತಿ ದಿನ ಇಟ್ಟರೂ ಹಾಳಾಗಲ್ಲ. ಜಾಸ್ತಿ ಮಾಡೋರು ಈ ರೀತಿ ಹುರಿದು ಹಾಕ್ಕೊಂಡ್ರೆ ಒಳ್ಳೆಯದು. ಗೋಧಿನೂ ಅಷ್ಟೇ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಕೆಂಪಗಾಗೋವರೆಗೂ ಗೋಧಿನ ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಷ್ಟಾದರೆ ಸಾಕು. ಇವಾಗ ಒಂದು ತಟ್ಟೆಗೆ ಗೋಧಿ ಹಾಗೆ ಮೆಂತ್ಯ ಕಾಳು ಎಲ್ಲದನ್ನೂ ಒಂದು ತಟ್ಟೆಗೆ ನಾವು ಹುರಿದು ಎತ್ತಿಟ್ಕೊಳ್ಳೋಣ. ಇವಾಗ ಇಲ್ಲಿ ಅಕ್ಕಿನ ಹುರ್ಕೊಳ್ಳೋಣ ಲಾಸ್ಟಿಗೆ. ಯಾವ ಅಕ್ಕಿನಾದರೂ ತೊಗೋಬೋದು, ತೊಂದರೆ ಇಲ್ಲ. ಅಕ್ಕಿನೂ ಅಷ್ಟೇ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಕ್ಕಿನ. ಇಷ್ಟಾದರೆ ಸಾಕು, ಅಕ್ಕಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಅದೇ ತಟ್ಟೆಗೆ ಅಕ್ಕಿ ಕೂಡ ಹಾಕಿಟ್ಕೊಳ್ಳೋಣ. ಇವಾಗ ನಾವು ತೊಗೊಂಡಿದ್ವಲ್ಲ ಒಂದು ಚಮಚ ಮೆಣಸಿನಕಾಳು, ಅದನ್ನು ಹುರ್ಕೊಳ್ಳೋಣ. ಅದರ ಜೊತೆ ಜೀರಿಗೆ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇವೆರಡನ್ನು. ಇವಾಗ ಇದನ್ನು ಅದೇ ನಾವು ಹುರಿದಿಟ್ಕೊಂಡಿರೋಂಥ ಮಿಕ್ಸರ್ಗೆ ಇದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಫುಲ್ ತಣ್ಣಗಾಕಲಿ, ಆಮೇಲೆ ಇದನ್ನು ಬೀಸ್ಕೋಬೋದು. ಬೀಸೋ ಕಲ್ಲಿದ್ದರೆ ಬೀಸ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಾದರೂ ಹಾಕೋಬೋದು. ಜಾಸ್ತಿ ಮಾಡೋದಾದರೆ ಬೀಸ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಮಿಷನಲ್ಲಿ ಹಿಟ್ ಮಾಡಿಸ್ಕೊಂಬಂದರೆ ಒಳ್ಳೆಯದಾಗತ್ತೆ. ಇಲ್ಲಾಂದರೆ ನಾವು ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೋಬೋದು. ನಾವಿವತ್ತು ಮಿಕ್ಸಿನಲ್ಲೇ ಇದನ್ನು ಪುಡಿ ಮಾಡ್ಕೋತಾ ಇದ್ದೀವಿ. ಮಿಕ್ಸಿನಲ್ಲಿ ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ತರಿ ತರಿ ಅನಿಸ್ತು ಅಂದರೆ ನೀವು ಇದನ್ನು ಜರಡಿ ಹಿಡಿದಿಟ್ಕೊಳ್ಳಿ. ಅಂದರೆ ಫುಲ್ ನುಣ್ಣುಗಿರಬೇಕು, ಅಂದರೆ ರೊಟ್ಟಿ ಹಿಟ್ಟು ಎಷ್ಟು ನುಣ್ಣುಗಿರುತ್ತೋ ಅಲ್ಲಿ ಅಷ್ಟು ನುಣ್ಣುಗಿದ್ರೆ ಸಾಕಾಗತ್ತೆ. ತುಂಬ ತರಿ ತರಿ ಮಾಡಿಟ್ಕೋಬೇಡಿ, ಯಾಕಂದರೆ ಇದರಿಂದ ದೋಸೆನೂ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ನುಣ್ಣುಗಿದ್ರೆ ಒಳ್ಳೆಯದು. ಈಗ ಮಿಕ್ಸಿನಲ್ಲೇ ಹಾಕ್ಕೊಂಡು ಸ್ವಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡಿ, ಈ ಹಿಟ್ಟಿಂದ ಸ್ವಲ್ಪ ಬೆಲ್ಲ ನೀರಲ್ಲಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ದೋಸೆ ಮಾಡ್ಕೋಬೋದು. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಸಿಟ್ಕೊಂಡು ದೋಸೆ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಗಂಜಿನ ಮಾಡ್ಕೊಂಡು ಕುಡಿಬೋದು. ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ತುಂಬ ಸಿಂಪಲ್ಲು, ನಾವು ಹೇಗೆ ರಾಗಿ ಅಂಬ್ಲಿನ ಹೇಗೆ ಮಾಡ್ಕೊಂಡು ಕುಡಿತೀವಿ ಅದೇ ರೀತಿ, ಆದರೆ ಇದಕ್ಕೆ ಬೆಲ್ಲ ಹಾಕ್ತೀವಿ ಅಷ್ಟೇ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಎರಡು ಲೋಟ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನಿಮಗೆ ಗಂಜಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ನೀರನ್ನು ಸೇರಿಸ್ಕೋಬೋದು. ನಾನು ಎರಡು ಚಮಚ ಹಿಟ್ಟಿಗೆ ಎರಡು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರಿಗೆ ಇವಾಗ ಒಂದು ಎರಡು ಚಮಚ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ನೀವು ಬೆಲ್ಲನ ಸೇರಿಸ್ಕೋಬೋದು. ನೋಡಿ, ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಲಿ ಅಷ್ಟರಲ್ಲಿ ನಾವು ಒಂದು ಲೋಟಕ್ಕೆ ಎರಡು ಸ್ಪೂನಷ್ಟು ನಾವು ತಯಾರಿಸಿಟ್ಕೊಂಡಿರುವಂಥ ಈ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹಾಗೇನೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂಚೂರು ಗಂಟಿಲ್ನಾಗೆ ಚೆನ್ನಾಗಿ ಇದನ್ನು ಕಲಸಿಟ್ಕೊಳ್ಳೋಣ.
ಗಂಟಿಲ್ದಂಗೆ ಕಲಸಿಟ್ಕೊಂಡ್ರೆ ಆಮೇಲೆ ನಾವು ಅದನ್ನು ಹಾಕಿ ತಿರುಗಿಸ್ಬೇಕಾದ್ರೆ ಕೂಡ ಅದರಲ್ಲಿ ಗಂಟಾಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳಿ. ಇವಾಗ ನೋಡಿ ಬೆಲ್ಲದ ನೀರು ಕುದಿತಾ ಇದೆ. ಈ ಕುದಿಯೋ ನೀರಿಗೆ ನಾವು ಸ್ವಲ್ಪ ನಿಧಾನಕ್ಕೆ ಇದನ್ನು ಹಾಕ್ಕೊಳ್ತಾ ಕೈ ಆಡಿಸ್ಕೊಳ್ತಾ ಹೋಗಬೇಕು. ಹಾಗೆ ಕೈ ಬಿಟ್ಟರೆ ಗಂಟಾಗ್ಬಿಡತ್ತೆ. ಗೋಧಿ ಹಿಟ್ಟು ಗೋಧಿನ ಸೇರಿಸಿರೋದ್ರಿಂದ ಗೋಧಿ ಬೇಗ ಗಂಟು ಬೀಳತ್ತೆ, ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಈಗ ಬೇಕು ಅಂದರೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೋಬೋದು. ನೋಡಿ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ತಾ ಬನ್ನಿ, ಕೈ ಆಡಿಸ್ತಾನೆ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಒಂದು 5-10 ನಿಮಿಷನಾದರೂ ಇದನ್ನು ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಷ್ಟು ತಿಕ್ಕಾಗಿ ಬರುತ್ತೆ, ಚೆನ್ನಾಗಾಗತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನಾನು ಮೊದಲಿಗೆ ಹೇಳ್ದಂಗೆ ನಿಮಗೆ ಈ ಥರ ಗಂಜಿ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂದರೆ ಇದನ್ನು ದೋಸೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ದೋಸೆ ಕೂಡ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಕಂಪಲ್ಸರಿ ತುಪ್ಪ ಹಾಕಿನೇ ಕೊಡ್ತಾರೆ ಬಾಣಂತಿಯರಿಗೆ. ಯಾವುದೇ ಅಡುಗೆ ಮಾಡಿದ್ರೂ ತುಪ್ಪ ಸೇರಿಸಿದ್ರೆ ಯಾವುದೂ ಕೊಡಲ್ಲ ನಮ್ಮ ಕಡೆ. ಹಾಗಾಗಿ 1 ಚಮಚ ಇವಾಗ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ ತುಪ್ಪ ಹಾಕ್ಕೊಂಡು 1-2 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡ್ರೆ ಸಾಕು. ಈ ಹದಕ್ಕಿದೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಯಾಗತ್ತೆ, ಅದು ಚೆನ್ನಾಗಾಗತ್ತೆ. ಬೇಕು ಅಂದರೆ ತೆಳ್ಳಗಿರಬೇಕು ಅಂದರೆ ಇಷ್ಟೇ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ ಗಂಜಿ ರೆಡಿಯಾಗಿದೆ. ಇದನ್ನು ಬಿಸಿಬಿಸಿಯಾಗೆ ಕುಡಿಯೋದು ಒಳ್ಳೆಯದು. ನಮ್ಮಲ್ಲೆಲ್ಲ ಸ್ನಾನ ಆಗಿ ಬಂದಿದ ತಕ್ಷಣ ಇದನ್ನು ಬಿಸಿಬಿಸಿ ಮಾಡಿ ಕೊಡ್ತಾರೆ ಕುಡಿಯೋದಕ್ಕೆ. ಕುಡಿದ್ಮೇಲೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ, ಹಾಗೆ ಹಾಲು ಕೂಡ ಹೆಚ್ಚಾಗತ್ತೆ, ಹಾಗೆ ಮಕ್ಕಳಿಗೂ ಒಳ್ಳೆಯದು, ತಂಪಾಗತ್ತೆ ದೇಹಕ್ಕೆ ನಿದ್ದೆ ಕೂಡ. ಮಕ್ಕಳು ಕೂಡ ನಿದ್ದೆ ಚೆನ್ನಾಗಿ ಮಾಡ್ತವೆ ಇದನ್ನು ಕುಡಿದಾಗ. ಮತ್ತು ಇವಾಗ ಕುಡಿಬೇಕಾದ್ರೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಕೊಡ್ತಾರೆ. ತುಪ್ಪ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಾಗತ್ತೆ. ಹಾಗಾಗಿ ಬೇಯಿಸ್ಕೋಬೇಕಾದ್ರೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿರ್ತೀವಲ್ವ, ಹಾಗೆ ಕುಡಿಬೇಕಾದ್ರೂ 1 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಕುಡೀರಿ, ಚೆನ್ನಾಗಾಗತ್ತೆ. ನೋಡಿದ್ರಲ್ಲ ಗೋಧಿ ಗಂಜಿನ ಹೇಗೆ ಮಾಡೋದು ಅಂತ ಹೇಳಿ. ಈ ಸಿಂಪಲ್ ರೆಸಿಪಿ ಆದರೂ ಕೂಡ ಬೆನಿಫಿಟ್ಸ್ ತುಂಬ ಇದೆ ಇದರಿಂದ ನಮಗೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.